ಕೊಲೆ ಆದಕ್ಕೆ ರುಕ್ಸಾನಾನೇ ಇರಲಿ, ನೇಹಾನೇ ಇರಲಿ, ಕೊಲೆಗಡಕ ಹಿಂದೂನೇ ಇರಲಿ, ಮುಸ್ಲಿಮೇ ಇರಲಿ, ಆತ ಕೊಲೆಗಡಕ. ಕಾನೂನಿನ ದೃಷ್ಟಿ ಒಳಗೆ ಅವನು ಒಂದೇ ರೀತಿ. ಕೊಲೆಯಾದ ಹುಡುಗಿಯ ತಂದೆ ಕಾಂಗ್ರೆಸ್ ಕಾರ್ಪೊರೇಟರ್ ಅದಾರ, ಆದರೆ ಅದರ ಬೆನಿಫಿಟ್ ತಗೊಳ್ಳಾಕತ್ತವರು ಬಿ ಜೆ ಪಿಯವರಿದ್ದಾರೆ. ಒಂದು ಮುಗ್ಧ ಹುಡುಗಿಯ ಕೊಲೆಯನ್ನು ರಾಜಕೀಯವಾಗಿ ಬೆಳೆಸಿಕೊಳ್ಳಕ್ಕೆ, ಅದರ ಹೂರ್ಣ ಬೇಯಿಸಿಕೊಳ್ಳಕ್ಕೆ ಇವರಿಗೆಲ್ಲ ನಾವು ಅನುಕೂಲ ಮಾಡಿಕೊಡ್ಬೇಕಾ? ಜನ ಇದಕ್ಕೆ ಭಾವನಾತ್ಮಕವಾಗಿ ಬಲಿ ಆಗುವುದನ್ನು ತಡೀಬೇಕು. ನಮಸ್ಕಾರ. ನೇಹಾ ಹಿರೇಮಠ್ ಅನ್ನುವಂಥ ಹುಡುಗಿಯ ಕೊಲೆ ಮತ್ತು ಅದರ ಹಿನ್ನೆಲೆಯೊಳಗೆ ಎ ಬಿ ವಿ ಪಿ ಒಂದು ನಾವು ಬಂದ್ಗೆ ಕರೆ ಮಾಡಿದ್ದು, ಆಮೇಲೆ 3 ದಿನಗಳ ಕಾಲ ಹುಬ್ಬಳ್ಳಿ ಧಾರವಾಡಕ್ಕೆ ಸ್ತಬ್ಧಗೊಳಿಸ್ತೀವಿ ಅಂತ ಹೇಳಿದ್ದು, ಇದೆಲ್ಲ ನೋಡಿದಾಗ ಎಲ್ಲ ಕೆಲವೊಂದು ಪ್ರಶ್ನೆಗಳು ಹೇಳ್ತಾವೆ. ಇದನ್ನು ಯಾವ ರೀತಿ ನೋಡಬೇಕು? ಒಂದು ಹುಡುಗ ಹುಡುಗಿಯ ನಡುವೆ ನಡೆದಂತಹ ವೈಮನಸ್ಸು ಮತ್ತು ಅದು ಕೊಲೆ ಒಳಗೆ ಅಂತ್ಯ ಆಯಿತು ಅಂತ ಆ ಆ್ಯಂಗಲ್ದೊಳಗೆ ನೋಡಬೇಕಾ, ಇಲ್ಲ ಇದನ್ನು ರಾಜಕೀಯ ಆ್ಯಂಗಲ್ದೊಳಗೆ ನೋಡಬೇಕಾ? ಯಾಕೆಂದರೆ ನಾವು ನೋಡ್ತೀವಿ ಇತ್ತೀಚಿನ ದಿನಗಳೊಳಗೆ ಪ್ರತಿಯೊಂದು ಕೊಲೆ ಆದಾಗಲೂ ಅಕಸ್ಮಾತ್ ಆ ಕೊಲೆಯೊಳಗೆ ಎರಡು ಧರ್ಮದವರು ಏನಾದರೂ ಇನ್ವಾಲ್ವ್ ಆಗಿದ್ದರೆ ಕಂಪಲ್ಸರಿ ರಾಜಕೀಯದ ಒಂದು ಇನ್ವಾಲ್ವ್ಮೆಂಟ್ ಆಗೋದು, ಮತ್ತು ಅದು ಒಂದು ರಾಜಕೀಯ ಪ್ರೇರಿತ ಒಂದು ಗಲಾಟೆ ಆಗಲಿ, ಒಂದು ಊರನ್ನೇ ಸ್ತಬ್ಧಗೊಳಿಸುವಂಥ ಕ್ರಿಯೆ ಆಗಲಿ ನಡೆಯೋದು, ಇದನ್ನು ಇತ್ತೀಚೆಗೆ ಭಾಳ ಕಾಮನ್ ಆಗಿದೆ. ಆದರೆ ನಾವು ಒಂದು ಸೀನನ್ನು ಮರಿಬಾರ್ದು. ಕಾಲೇಜ್ ಕ್ಯಾಂಪಸ್ ಒಳಗೆ ಆ ಹುಡುಗಿ ಬರುವಾಗ ಹುಡುಗ ಬಂದು ಕೊಲೆ ಮಾಡಿದ್ದು, ಅಲ್ಲಿ ಕೆಲವೊಬ್ಬರು ಅವನ್ನ ಅರೆ ಹಿಡಿದು ಪೊಲೀಸರ ಕೈಗೆ ಒಪ್ಪಿಸಿದ್ದು, ಇದೆಲ್ಲ ನೋಡಿದಾಗ ಇದು ಒಂದು ಕೊಲೆ. ಒಂದು ಹುಡುಗಿ ಅವನ ಒಂದು ಆದರೆ ಎಲ್ಲಾನು ತನಿಖೆ ಆಗಬೇಕು, ನಿಜವಾದ ಕಾರಣ ಹೊರಗಬೇಕು, ಅದು ಆಮೇಲೆ ನೋಡೋಣ. ಆದರೆ ಮೇಲ್ನೋಟಕ್ಕೆ ಗೊತ್ತಾಗುವಂತೆ ಒಂದು ಹುಡುಗ ಆಕಿನ ಕ್ಲಾಸ್ಮೇಟ್ ಇದ್ದ, ಆಕಿನ ಕೊಲೆ ಮಾಡ್ದ, ಆತ ಒಬ್ಬ ಕೊಲೆಗಾರ, ಆಕೆ ಒಬ್ಬ ವಿಕ್ಟಿಮ್. ಇಲ್ಲಿ ಎರಡೇ ಆ್ಯಂಗಲ್ ಕಾನೂನಿನಲ್ಲಿ ನಾವು ನೋಡಬೇಕಾಗಿತ್ತು. ಆದರೆ ಅದು ಅದಕ್ಕೂ ಮೀರಿ ಏನಾದರೂ ಕೌಟುಂಬಿಕ ವೈಷಮ್ಯ ಇದ್ದರೆ ಅದನ್ನು ಆ ಆ್ಯಂಗಲ್ದಾಗ ನೋಡಬಹುದು. ಆದರೆ ಇದರೊಳಗೆ ಪಾಲಿಟಿಕ್ಸ್ ಹೆಂಗೆ ಇನ್ವಾಲ್ವ್ ಆಗ್ತದೆ, ಇದು ಯಾವ ರೀತಿ ಇನ್ವಾಲ್ವ್ ಆಗ್ತದೆ, ಯಾರು ಇನ್ವಾಲ್ವ್ ಮಾಡ್ತಾರೆ, ಕರೆಕ್ಟಾಗಿ ಯಾವ ಸಂದರ್ಭದೊಳಗೆ ಇನ್ವಾಲ್ವ್ ಮಾಡ್ತಾರೆ ಅನ್ನೋದು ನೋಡಿದರೆ ಎಲ್ಲ ಕೊಲೆಗಳು ನಮ್ಮ ದೇಶದೊಳಗೆ ಇತ್ತೀಚೆಗೆ ರಾಜಕೀಯವಾಗಿ ಹೆಂಗೆ ಬದಲಾಗ್ತಾವೆ, ಮತ್ತು ಜನರ ಭಾವನೆಗಳ ಜೋಡಿ ಪ್ರತಿಯೊಂದು ಕೊಲೆಯನ್ನು ಬೆಸೆದು ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ನೇಹಾ ಅನ್ನೋ ಒಂದು ಹುಡುಗಿ ಪಾಪ ಕಾಲೇಜಿಗೆ ಬಂದಾಗ ಆಕಿನ ಮರ್ಡರ್ ಆಯಿತು, ಆಕೆಗೆ ನ್ಯಾಯ ಸಿಗಬೇಕು, ಆ ಕೊಲೆ ಮಾಡಿದವನಿಗೆ ಕಂಪಲ್ಸರಿ ಶಿಕ್ಷೆ ಆಗಬೇಕು, ಅವ ಯಾರೇ ಇರಲಿ. ಅಕಸ್ಮಾತ್ ನೇಹಾ ಬದಲಿ ಅಲ್ಲಿ ಒಂದು ಮುಸ್ಲಿಂ ಹುಡುಗಿ ಇದ್ದು ಕೊಲೆ ಮಾಡಿದವ ಹಿಂದೂ ಹುಡುಗ ಇದ್ದರೂ ಸಿಮಿಲರ್ ಆದ ಪ್ರೊಟೆಸ್ಟು ಆಗಬೇಕು, ಸಿಮಿಲರ್ ಆಗಿ ಅವನಿಗೂ ಅರೆಸ್ಟ್ ಆಗಬೇಕು, ಅವನಿಗೂ ಶಿಕ್ಷೆ ಆಗಬೇಕು. ಯಾಕಂದರೆ ಕೊಲೆಗಾರ ಕೊಲೆಗಾರನೇ, ವಿಕ್ಟಿಮ್ ವಿಕ್ಟಿಮ್ನೇ, ಅಲ್ಲಿ ಜಾತಿ ಧರ್ಮ ಯಾವುದು ಅಡ್ಡ ಬರಬಾರ್ದು. ಆದರೆ ಇಲ್ಲಿ ನಡೆದಂಥ ಘಟನೆ ನೋಡಿದರೆ ನಮಗೇನು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅಂದರೆ, ಸ್ವಲ್ಪ ದಿನಗಳ ಹಿಂದೆ ನಾವು ನಡೆದಂಥ ಹರ್ಷನ ಕೊಲೆನ ಮರಿಬಾರ್ದು. ಇಡೀ ಶಿವಮೊಗ್ಗನ ಸ್ತಬ್ಧಗೊಳಿಸಿಬಿಟ್ರು. ಹರ್ಷ ಯಾರು? ಅವ ಒಬ್ಬ ಡ್ರಗ್ ಪೆಡ್ಲರ್ ಇದ್ದ, ಎರಡು ಗುಂಪಿನ ನಡುವೆ ಕಾದಾಟ ಆಯಿತು, ಎಲ್ಲ ವೆಪನ್ಸ್ ಮಾರಕಾಸ್ತ್ರ ತೊಗೊಂಡು ಹೊಡೆದಾಡಿದ್ರು, ಅದರೊಳಗೆ ಅವ ಸತ್ತ. ಆದರೆ ಕೋ ಇನ್ಸಿಡೆನ್ಸ್ ಅನ್ನೋ ಥರ ಅವ ಬಜರಂಗ ದಳದ ಒಬ್ಬ ಕಾರ್ಯಕರ್ತ ಆಗಿದ್ದ, ಅದನ್ನು ಒಬ್ಬ ಡ್ರಗ್ ಪೆಡ್ಲರು ಇನ್ನೊಬ್ಬನ ಪೆಡ್ಲರ್ ಜೋಡಿ ಆಗಿದ್ದನ್ನು ಒಂದು ಧಾರ್ಮಿಕ ಆ್ಯಂಗಲ್ ಕೊಟ್ಟು ಅವನಿಗೆ ಹುತಾತ್ಮ ಮಾಡುವಂಥ ಕೆಲಸ ಮಾಡಿದರು ಎಲ್ಲ ರಾಜಕೀಯ ವ್ಯಕ್ತಿಗಳು ಸೇರಿ ಅದೇ ಕೆಲಸ. ಈಗ ಇಲ್ಲಿ ಕೊಲೆಯಾದ ಹುಡುಗಿಯ ತಂದೆ ಕಾಂಗ್ರೆಸ್ ಕಾರ್ಪೊರೇಟರ್ ಅದಾರೆ, ಆದರೆ ಅದರ ಬೆನಿಫಿಟ್ ತಗೊಳ್ಳಾಕತ್ತವರು ಬಿ ಜೆ ಪಿಯವರಿದ್ದಾರೆ. ಇದು ಯಾಕೆ ಅಂತಂದರೆ, ಹುಡುಗಿ ಹಿಂದೂ ಅದಾಳೆ, ಇಲ್ಲಿ ಹಿಂದೂ ಭಾವನೆಗೆ ಧಕ್ಕೆ ಆಯಿತು, ಲವ್ ಜಿಹಾದ್ ಅನ್ನೋ ಶಬ್ದ ಉಪಯೋಗ ಮಾಡಿಕೊಂಡು ಇಲ್ಲಿ ಎರಡು ಆ್ಯಂಗಲ್ದಿಂದಲೂ ಇದಕ್ಕೊಂದು ಆಯಾಮ ಕೊಡುವ ಪ್ರಯತ್ನ ನಡೆದಿದೆ. ಈ ಆ್ಯಂಗಲನ್ನು, ಈ ಕೊಲೆನ ನಾವು ಈ ಆ್ಯಂಗಲ್ದಿಂದ ನೋಡಬೇಕಾ? ಒಂದು ಮುಗ್ಧ ಹುಡುಗಿಯ ಕೊಲೆಯನ್ನು ರಾಜಕೀಯವಾಗಿ ಬೆಳೆಸಿಕೊಳ್ಳಕ್ಕೆ, ಅದರ ಹೂರ್ಣ ಬೇಯಿಸಿಕೊಳ್ಳಕ್ಕೆ ಇವರಿಗೆಲ್ಲ ನಾವು ಅನುಕೂಲ ಮಾಡಿಕೊಡ್ಬೇಕಾ? ಜನ ಇದಕ್ಕೆ ಭಾವನಾತ್ಮಕವಾಗಿ ಬಲಿ ಆಗುವುದನ್ನು ತಡೀಬೇಕು. ಈಗ ಎ ಬಿ ವಿ ಪಿ ಇನ್ವಾಲ್ವ್ ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕರೆಕ್ಟಾಗಿ ಇನ್ನೂ ಕೆಲವು ಜನ ಇನ್ವಾಲ್ವ್ ಆಗ್ತಾರೆ. ಯಾಕೆಂದರೆ ಇದು ಎಲೆಕ್ಷನ್ ಟೈಮ್. ಇದನ್ನು ನಾವು ರಾಜಕೀಯ ಆ್ಯಂಗಲ್ದಿಂದ ನೋಡಬೇಕಂದ್ರೆ, ಕೆಲವು ದಿವಸದಿಂದ ನಾವೆಲ್ಲರೂ ಪತ್ರಿಕೆಯೊಳಗೆ ಓದಾಕತ್ತೀವಿ, ಕೆಲವೊಬ್ಬರು ಸ್ವಾಮೀಜಿ ದಿಂಗಾಲೇಶ್ವರ ಅವರು ಪ್ರಹ್ಲಾದ್ ಜೋಶಿ ಅವರಿಗೆ ಸಡ್ಡು ಹೊಡೆದು ನಿಂತಾರೆ, ಅವ್ರನ್ನ ಗೆಲ್ಲಿಸಬಾರ್ದು ಅಂತ ಹೇಳಾಕತ್ತಾರೆ. ಅದೆಲ್ಲ ಸುದ್ದಿಗಳ ಹಿನ್ನೆಲೆಯೊಳಗೆ ಅದೇ ಸ್ಥಳದೊಳಗೆ ಈ ಒಂದು ಘಟನೆ ನಡೆದದ್ದು, ಇದಕ್ಕೆ ಇವರು ಎಲ್ಲ ಎ ಬಿ ವಿ ಪಿಯವರು ಬಿ ಜೆ ಪಿಯವರು ಸೇರಿ ಇದಕ್ಕೆ ಲವ್ ಜಿಹಾದದ ಬಣ್ಣ ಕೊಡಕತ್ತದ್ದು ನೋಡಿದರೆ, ರಾಜಕೀಯವಾಗಿ ಪ್ರಕ್ಷುಬ್ಧವಾದ ವಾತಾವರಣದೊಳಗೆ ತಮ್ಮ ಒಂದು ವೈಯಕ್ತಿಕ ಬೇಳೆ ಸ್ವಾರ್ಥನ ಬೇಯಿಸಿಕೊಳ್ಳುವ ಪ್ರಯತ್ನನ ಮಾಡಾಕತ್ತಿರೋದು ಕ್ಲಿಯರ್ ಆಗಿ ಕಾಣಿಸ್ತದೆ. ಈ ರಾಜಕೀಯದಿಂದನೂ ನಾವು ಹೊರಗೆ ಬರೋಣ. ಈಗ ಜನರ ಭಾವನೆಗಳು, ಜನರ ಭಾವನೆಗಳು ಸಹಜವಾಗಿಯೇ ಒಂದು ಕೊಲೆ ಆದಾಗ, ಅದರಲ್ಲೂ ಒಂದು ಹುಡುಗಿಯ ಕೊಲೆ ಆದಾಗ ಭಾರಿ ಒಂದು ರೀತಿಯೊಳಗೆ ವ್ಯಕ್ತ ಆಗ್ತಾವೆ. ಇದನ್ನು ನಾವು ನಿರ್ಭಯಾ ಮರ್ಡರ್ ಕೇಸ್ ಒಳಗೂ ನೋಡಿದ್ವಿ.
ಆದರೆ ಕೆಲವೊಂದು ನಾವು ವ್ಯತ್ಯಾಸ ಕಾಣ್ತೀವಿ. ಇಲ್ಲಿ ನಿರ್ಭಯ ಮರ್ಡರ್ ಆದಾಗ, ಆಕಿನ ಕೊಲೆ ರೇಪ್ ಆದಾಗ ಇಡೀ ದೇಶದ ತುಂಬ ಎಲ್ಲ ಜನ ಒಂದೇ ರೀತಿಯಿಂದ ಅದಕ್ಕೆ ಸ್ಪಂದಿಸಿದರು. ಹುಡುಗಿ ಹೆಸರು ಮೊದಲಿಗೆ ಗೊತ್ತಾಗಲಿಲ್ಲ. ಆದರೆ ತೆಲಂಗಾಣದೊಳಗೆ ಪ್ರಿಯಾಂಕಾ ರೆಡ್ಡಿ ಕೊಲೆ ಆದಾಗ ಅಲ್ಲಿ ನಾಲ್ಕು ಜನರದ್ದು ಎನ್ಕೌಂಟರ್ ಆದ ಕೂಡಲೇ ಸಡನ್ನಾಗಿ ಜನ ಒಂದು ವಿಜಯೋತ್ಸಾಹ ಮಾಡಿದ್ರು, ಒಂದು ಏನೋ ಒಂದು ಸೆಲೆಬ್ರೇಷನ್ ಮಾಡೋಕ್ಕೆ ಶುರು ಮಾಡಿದರು. ಇನ್ಸ್ಟಂಟ್ ಜಸ್ಟಿಸ್ ಕೊಡಬೇಕು, ಇದೇ ರೀತಿ ಆಗಬೇಕು, ರೇಪ್ ಮಾಡಿದವರಿಗೆ ಕೊಲೆ ಮಾಡಿದವರಿಗೆ ಆನ್ ದ ಸ್ಪಾಟ್ ಕೊಲ್ಲಬೇಕು ಅನ್ನುವಂಥದ್ದು. ಇದು ಎಲ್ಲ ನಮ್ಮ ಯಾವ ರೀತಿಯ ಮನಸ್ಥಿತಿಯನ್ನು ತೋರಿಸ್ಕೊಳ್ತದೆ ಅಂತಂದರೆ, ಆವಾಗ ಕೆಲವು ದಲಿತ ಸಂಘಟನೆಗಳಾಗಲಿ, ಕೆಲವು ಬೇರೆ ಬೇರೆ ಸಂಘಟನೆಗಳು, ದಮನಿತರ ಸಂಘಟನೆಗಳು, ಅವು ರೆಸ್ಪಾಂಡ್ ಮಾಡಿದ್ದು ಹೆಂಗಿತ್ತು ಅಂತಂದರೆ, ಮೇಲ್ಜಾತಿಯ ಅಥವಾ ಒಂದು ಬಲಿಷ್ಠ ಸಮುದಾಯದ ಹುಡುಗಿಯ ಮರ್ಡರ್ ಆದರೆ ಕ್ವಿಕ್ಕಾಗಿ ಇನ್ಸ್ಟಂಟ್ ಜಸ್ಟಿಸ್ ಸಿಗ್ತದೆ. ಅದೇ ಹಾಥ್ರಸ್ ಒಳಗೆ, ಉನ್ನಾವ್ ಒಳಗೆ ದಲಿತ ಮಹಿಳೆಯರು ರೇಪ್ ಆದಾಗ ಕತ್ತಲೊಳಗೆ ರಾತ್ರಿ 2:30 ಪೊಲೀಸರೇ ಹೋಗಿ ಅವರನ್ನು ಮಣ್ಣು ಮಾಡಿ ಬಂದಾಗ, ಸುಟ್ಟು ಬಂದಾಗ, ಈ ಥರದ ಇಡೀ ದೇಶದ ತುಂಬ ಒಂದು ಪ್ರಕ್ಷೋಭ ಯಾಕಾಗುವುದಿಲ್ಲ, ಜನರ ಮನಸ್ಸಿನೊಳಗೆ ಆ ಥರದ ಉದ್ವೇಗ ಯಾಕಾಗುವುದಿಲ್ಲ. ಕಠುವಾದೊಳಗೆ ಬರೀ 8 ವರ್ಷದ ಹುಡುಗಿಗೆ ವಾರಗಟ್ಟಲೆ ಅವರು ರೇಪ್ ಮಾಡಿ ಕೊಂದು ಹಾಕಿದಾಗ ಆ ಹುಡುಗಿ ಕೇಸ್ ತಗೋಬಾರ್ದು ಅಂತ ವಕೀಲರೇ ನಿಂತು ಪ್ರೊಟೆಸ್ಟ್ ಮಾಡ್ತಾರೆ ಡೆಲ್ಲಿ ಒಳಗೆ, ಕಾಶ್ಮೀರದಾಗೆ. ಅಂದರೆ ಇಂಥ ಒಂದು ಕ್ರೂರ ಮನಸ್ಥಿತಿ ನಮಗೆ ಯಾಕೆ ಬರ್ತದೆ? ಆದರೆ ಅದೇ ಒಂದು ಭಾವನೆ ಕೆಲವೊಂದು ಸಮುದಾಯಕ್ಕೆ ಬಂದಾಗ ಅತಿ ಉನ್ಮಾದದೊಳಗೆ ಯಾಕೆ ಹೊರಗೆ ಬರ್ತದೆ? ಇಂಥ ಪ್ರಶ್ನೆಗಳು ಜನರು ಕೇಳುವುದು ಸಹಜ. ಆದರೆ ಜನರ ಭಾವನೆಗಳಿಗೆ ಬೆಲೆ ಕೊಡಬೇಕಾ, ಕಾನೂನಿಗೆ ಬೆಲೆ ಕೊಡಬೇಕಾ? ಇಲ್ಲಿ ಆಗಿರೋದು ಒಂದು ಕೊಲೆ. ನಿನ್ನೆ ಒಂದೇ ದಿನ ನ್ಯೂಸ್ ಪೇಪರ್ನ ತೆಗೆದು ನೋಡಿದರೆ 15-20 ಕೊಲೆ ಆಗಿದೆ. ಆದರೆ ಇದೇ ಕೊಲೆ ಯಾಕೆ ಇಡೀ ದೇಶದ ತುಂಬ ಅಥವಾ ನಮ್ಮ ರಾಜ್ಯದ ತುಂಬ ಸುದ್ದಿ ಆಗ್ತದೆ ಅಂತಂದರೆ, ಅದಕ್ಕೆ ಈಸಿಯಾಗಿ ಜನರನ್ನು ಮರಳು ಮಾಡುವ ಒಂದು ಆಯಾಮ ಅದರೊಳಗಿದೆ, ಹಿಂದೂ ಮುಸ್ಲಿಂ ಅನ್ನುವ ಆಯಾಮ. ಆದರೆ ಅದನ್ನು ಹೊರತುಪಡಿಸಿ ನೋಡಿದಾಗ ಇದು ಒಂದು ಕೊಲೆ. ಅಲ್ಲಿ ಒಬ್ಬ ವಿಕ್ಟಿಮ್ ಇದ್ದಾಳೆ, ಒಬ್ಬ ಕೊಲೆಗಾರ ಇದ್ದಾನೆ. ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಜನ ಆಕ್ರೋಶದೊಳಗೆ ಕೇಳ್ತಾರೆ. ನಿಜ, ಅವರ ಭಾವನೆಗಳಿಗೆ ಒಂದು ತೊಂದರೆ ಆಗಿದೆ ಅಥವಾ ಒಂದು ನೋವಾಗಿದೆ, ಒಪ್ಕೊಳ್ಳೋಣ. ಗಲ್ಲು ಶಿಕ್ಷೆ ಯಾರು ಕೊಡಬೇಕು? ಜನ ಕೊಡಬೇಕಾ, ABVP ಅವ್ರು ಕೊಡ್ತಾರಾ, ಇಲ್ಲ ಕೋರ್ಟ್ ಕೊಡಬೇಕಾ? ಕೋರ್ಟೇ ಕೊಡಬೇಕು ಅಂತಂದರೆ ಆರೋಪಿನ ತಪ್ಪಿಸ್ಕೊಂಡು ಹೋಗೋಕ್ಕೇನು ಬಿಟ್ಟಿಲ್ಲಲ್ಲ, ಆರೋಪಿ ಸಿಕ್ಕಾನೀಗ, ಅವನಿಗೆ ಜೈಲಿಗೂ ಹಾಕ್ತಾರೆ. ಒಂದು ಕ್ವಿಕ್ಕಾಗಿ ಟ್ರಯಲ್ ನಡೆಯುವಂಗೆ ಏನಾದರೂ ವ್ಯವಸ್ಥೆ ಮಾಡಬೇಕು. ಟ್ರಯಲ್ ನಡೆದು ಯಾವಾಗಲೂ ಅಲ್ಲಿ ಒಂದು ಪ್ರೂವ್ ಆಯಿತು ಅಂತಂದರೆ ಅವನಿಗೆ ಜೀವಾವಧಿನೂ ಆಗಬಹುದು, ಗಲ್ಲು ಶಿಕ್ಷೆನೂ ಆಗಬಹುದು. ಆ ಎಲ್ಲ ಆಯಾಮಗಳು ನಮ್ಮ ಕಣ್ಣೆದುರಿಗೆ ಇರುವಾಗ, ಕಾನೂನು ಮತ್ತು ಒಂದು ವ್ಯವಸ್ಥೆ ನಮ್ಮ ಎದುರಿಗೆ ಇರುವಾಗ, ನ್ಯಾಯಾಂಗ ಅನ್ನುವುದು ಇನ್ನೂ ಅಸ್ತಿತ್ವದಲ್ಲಿ ಉಳಿದಿರುವಾಗ ಗಲ್ಲು ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕು ಅಂತ ರೋಡ್ನಾಗೆ ಕಿರಿಚಿದರೆ ಅಲ್ಲಿ ಆ ಕ್ಷಣಕ್ಕೆ ಅವನನ್ನು ಏನಾದರೂ ಕೊಲ್ಲಕ್ಕೆ ಸಾಧ್ಯನಾ? ಇನ್ಸ್ಟಂಟ್ ಎನ್ಕೌಂಟರ್ ಮಾಡಿರಿ ಅಂತ ಜನ ಕೇಳ್ತಾರೆ, ಅದಕ್ಕೆ ಏನಾದರೂ ಬೆಲೆ ಇದೆನಾ? ಎಲ್ಲ ಕಡೆಯೂ ಇನ್ಸ್ಟಂಟ್ ಎನ್ಕೌಂಟರ್ ಮಾಡಿರಿ ಅಂತ ಹೋದರೆ ಪೊಲೀಸರಿಗೆ ಎಲ್ಲ ನ್ಯಾಯಾಂಗದ ಎಲ್ಲ ಕೆಲಸ ಕೊಟ್ಟುಬಿಟ್ರೆ ಕೋರ್ಟ್ ಯಾಕೆ ಬೇಕು? ಇಲ್ಲಿ ಯಾವುದೇ ಡೌಟಿಗೂ ಒಂದು ಅವಕಾಶ ಇಲ್ಲ, ಕೊಲೆಗಾರ ಕಣ್ಣೆದುರಿಗೆ ಇದ್ದಾನೆ, ಅವ ತಪ್ಪಿಸ್ಕೊಂಡು ಹೋಗುವ ಪ್ರಶ್ನೆಯೇ ಇಲ್ಲ. ಇಲ್ಲಿ ಆಗಬೇಕಾಗಿದ್ದೇನು ಅಂತಂದರೆ ಪೊಲೀಸರು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಈ ಕೊಲೆಗಾರ ಫಯಾಜ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗಲಾರ್ದಂಗೆ ಅವನ ಮೇಲೆ ಚಾರ್ಜ್ ಶೀಟನ್ನು ಫೈಲ್ ಮಾಡಬೇಕು. ಚಾರ್ಜ್ ಶೀಟ್ನೊಳಗಿರುವಂಥ ಎಲ್ಲ ಸಾಕ್ಷಿಗಳಿಗೂ, ಅವರು ಹುಡುಗರಿರಲಿ, ಕಾಲೇಜಿನ ಸ್ಟೂಡೆಂಟ್ಸ್ ಇರಲಿ, ಯಾರ್ಯಾರು ಪ್ರತ್ಯಕ್ಷ ಸಾಕ್ಷಿಗಳದಾರ ಅವರಿಗೊಂದು ಸುರಕ್ಷತೆ ಕೊಡಬೇಕು. ಅವರು ನ್ಯಾಯಾಂಗದ ಪ್ರಕ್ರಿಯೆ ನಡೆಯುವಾಗ ಆ ಒಂದು ಪ್ರಕ್ರಿಯೆ ಒಳಗೆ ಹೋಸ್ಟೈಲ್ ಆಗಲಾರ್ದಂತೆ, ಸಾಕ್ಷಿ ಒಡೆಯಲಾರದಂತೆ ಅವರಿಗೆ ಒಂದು ರಕ್ಷಣೆ ಕೊಡಬೇಕು. ಈ ಎಲ್ಲ ಪ್ರಕ್ರಿಯೆನೂ ಬೇಗನೆ ಆಗುವಂಗೆ ತ್ವರಿತಗತಿ ನ್ಯಾಯಾಂಗದ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು, ಅದಕ್ಕೊಂದು ಕೇಸ್ ನಡೆಯೋಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು. ಇಷ್ಟೆಲ್ಲ ಆದರೆ ಫಯಾಜ್ ತಪ್ಪಿಸಿಕೊಂಡು ಹೋಗುವ ಚಾನ್ಸೇ ಇಲ್ಲ. ಅಷ್ಟೆಲ್ಲ ಇದ್ದಾಗ್ಯೂ ಸಹಿತ ಇನ್ನೇನು ಕೆಲವೇ ದಿನಗಳೊಳಗೆ ವೋಟಿಂಗ್ ಅದ ಅನ್ನೋ ಟೈಮೊಳಗೆ ಈ ಒಂದು ಪ್ರಕರಣಕ್ಕೆ ಈ ರೀತಿಯ ಧರ್ಮದ ಒಂದು ಬಣ್ಣ ಕೊಟ್ಟು ತಿರುಚಿ ಜನರ ಭಾವನೆಗಳ ಜೋಡಿ ಆಟ ಆಡಿ BJP ಕೇಂದ್ರ ಸರ್ಕಾರ ಅದು ತನ್ನ ವೈಫಲ್ಯಗಳಿಗೆ ಯಾವ ರೀತಿ ಮರೆ ಮಾಚಲು ಈ ರಾಜ್ಯ ಸರ್ಕಾರದ BJP ನಾಯಕರನ್ನು ಪ್ರತಿಯೊಂದು ರಾಜ್ಯದಲ್ಲಿ ಆಗುವ ಆಯಾ ಸರ್ಕಾರದ ಅದರ ವೈಫಲ್ಯನ ತೋರಿಸುವಂಥ ಅಥವಾ ಅಲ್ಲಿ ಅದರ ಮೇಲೆ ಗೂಬೆ ಕೂರಿಸುವಂಥ ಯಾವುದೇ ಘಟನೆ ಇದ್ದರೂ ಅದನ್ನು ಎತ್ತಿ ಅತಿರಂಜಕ ಮಾಡಿ ಹೇಳುವಂಥ ಎಲ್ಲ ಅವಕಾಶಗಳು ಇವತ್ತಿನ ಸಂದರ್ಭದೊಳಗೆ ಇರುವುದರಿಂದ ಇದನ್ನು ನಾವು ಬಹಳ ಎಚ್ಚೆತ್ತಿನಿಂದ ನೋಡಬೇಕು, ಎಚ್ಚರದಿಂದ ನೋಡಬೇಕು. ಇಲ್ಲಿ ಯಾವುದೇ ಒಂದು ಕಾನೂನಿನ ನ್ಯೂನ್ಯತೆ ಆಗಲಾರ್ದಂಗೆ ನೋಡಬೇಕು. ಅವನಿಗೆ ಶಿಕ್ಷೆ ಆಗಲೇಬೇಕು, ಯಾವತ್ತೂ ಅವನು ತಪ್ಪಿಸ್ಕೊಂಡು ಹೋಗೋಕ್ಕೆ ಬಿಡಬಾರ್ದು. ಆದರೆ ಅದು ನ್ಯಾಯಾಂಗದಿಂದ ಆಗಬೇಕು. ಜನರ ಆಕ್ರೋಶ ಆಗಲಿ, ಜನರ ಭಾವನೆಗಳಾಗಲಿ, ಅವು ಹರ್ಟ್ ಆಗ್ತಾವೆ.
ಒಂದು ಹುಡುಗಿ ಕೊಲೆ ಆಗಲಿ, ಒಂದು ಹುಡುಗನ ಕೊಲೆ ಆಗಲಿ, ಯಾರದೇ ಆಗಲಿ, ಒಂದು ಕೊಲೆ ಅಂತ ಆದಾಗ ಸಹಜವಾಗಿಯೇ ಭಯದ ವಾತಾವರಣ ಉಂಟಾಗ್ತದೆ. ನಮ್ಮ ಮಕ್ಕಳು ಕಾಲೇಜ್ ಒಳಗೆ, ಜಾಬ್ ಸ್ಪೇಸ್ ಒಳಗೆ ಅವರು ಸುರಕ್ಷಿತರ ಅದಾರೋ ಇಲ್ಲೋ ಅನ್ನುವಂಥ ಒಂದು ಭಯ ಬಂದೇ ಬರ್ತದೆ ತಂದೆ ತಾಯಿಗೆ. ಹಂಗಿದ್ದಾಗ ಆ ಭಯನ ನಾವು ಎದುರಿಸಬೇಕು, ಕಾನೂನಿನ ಒಂದು ಕೈಯನ್ನು ಬಲಪಡಿಸಬೇಕು. ಅದು ಬಿಟ್ಟು ರಾಜಕಾರಣಿಗಳ ಕೈ ಬಲಪಡಿಸಿದರೆ ಅಲ್ಲಿ ನ್ಯಾಯ ಸಿಗುವುದಿಲ್ಲ, ಅದರ ಬದಲು ನ್ಯಾಯ ಸಿಗುವಂಥ ಒಂದು ವ್ಯವಸ್ಥೆಗೆ ಧಕ್ಕೆ ಆಗ್ತದೆ. ಇದಕ್ಕೊಂದು ರಾಜಕೀಯ ಆಯಾಮ ಸಿಗ್ತದೆ. ಆ ರಾಜಕೀಯದ ಬೇಳೆ ಇನ್ಯಾರೋ ಬೇಯಿಸ್ಕೋತಾರೆ, ಇನ್ಯಾರೋ ಬೆನಿಫಿಷಿಯರಿ ಆಗ್ತಾರೆ. ಇಲ್ಲಿ ನಿಜವಾದ ವಿಕ್ಟಿಮ್ಗೆ ನ್ಯಾಯ ಸಿಗುವ ಅವಕಾಶಗಳು ಕಡಿಮೆಯಾಗ್ತವೆ. ಇಂಥ ಒಂದು ಲೋಪದೋಷ ಆಗಲಾರ್ದಂಗೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ಸಮಾಜದ ಮೇಲಿದೆ. ನಾವು ಎಚ್ಚರದಿಂದ ನೋಡಬೇಕು, ಎಲ್ಲ ಕಾನೂನಿನ ಒಂದು ಸುವ್ಯವಸ್ಥೆ ಸರಿಯಾಗಿ ಪಾಲನೆ ಆಗುವಂಗೆ ನಾವು ಎಚ್ಚರಗೊಳ್ಳಬೇಕು. ನಮ್ಮದೇನಾದರೂ ಪಾತ್ರ ಇದ್ದರೆ ನಾವು ಇದರೊಳಗೆ ಜವಾಬ್ದಾರಿಯುತವಾಗಿ ಪಾತ್ರ ವಹಿಸಬೇಕು. ಇಷ್ಟು ಬಿಟ್ಟರೆ ಇದೆಲ್ಲನೂ ಕಾನೂನಿನ ಕೆಲಸ, ಇದಕ್ಕೆ ರಾಜಕೀಯವಾಗಿ ಬಣ್ಣ ಕೊಡುವ ಯಾವುದೇ ಪ್ರಯತ್ನ ಮಾಡಬಾರ್ದು, ಜನರ ಭಾವನೆ ಜೋಡಿ ಆಟ ಆಡಬಾರ್ದು ಅನ್ನುವುದು ಎಲ್ಲ ಪ್ರಜ್ಞಾವಂತರ ಒಂದು ಮನವಿ. ಧರ್ಮದ ಬಗ್ಗೆ ನೋಡಿದಾಗ, ಉಡುಪಿಯಲ್ಲಿ ಆಗಿರುವಂಥ 4 ಕೊಲೆಗಳ ಬಗ್ಗೆ ಅಥವಾ ಇನ್ನೊಂದು ರುಕ್ಸಾನಾ ಮರ್ಡರ್ ನೋಡಿದಾಗ, ಆಗಲೇ ಹೇಳ್ದಂಗೆ ಇದು ಒಂದು ಕೊಲೆಗಳಷ್ಟೇ ಹೊರತು ಇದಕ್ಕೆ ಧರ್ಮದ ಆಯಾಮ ಕೊಡುವ ಪ್ರಯತ್ನನೇ ಮಾಡಬಾರ್ದು. ಇಲ್ಲಿ ಕೊಲೆ ಆದಕ್ಕೆ ರುಕ್ಸಾನಾನೇ ಇರಲಿ, ನೇಹಾನೇ ಇರಲಿ, ಕೊಲೆಗಡಕ ಹಿಂದೂನೇ ಇರಲಿ, ಮುಸ್ಲಿಮೇ ಇರಲಿ, ಆತ ಕೊಲೆಗಡಕ. ಕಾನೂನಿನ ದೃಷ್ಟಿಯೊಳಗೆ ಅವನು ಒಂದೇ ರೀತಿ, ಯಾಕೆಂದರೆ ಸಂವಿಧಾನ ಒಂದೇ ಇದೆ. ನಾವು ರೂಲ್ ಆಫ್ ಲಾ ಅನ್ನು ಫಾಲೋ ಮಾಡ್ತೀವಿ ಅಂತಂದಾಗ, ಕಾನೂನಿನ ಆಡಳಿತ ನಮ್ಮ ದೇಶದೊಳಗೆ ಚಾಲ್ತಿಯಲ್ಲಿ ಇದೆ ಅಂತಂದಾಗ ಇದನ್ನು ನಾವು ಒಂದೇ ರೀತಿ ನೋಡಬೇಕು. ಈ ಲವ್ ಜಿಹಾದ್ ಅನ್ನುವಂಥ ಮೀಡಿಯಾ ಹುಟ್ಟು ಹಾಕಿದ ಒಂದು ಪ್ರಸಂಗ, ಈ ಒಂದು ಶಬ್ದ, ಇದಕ್ಕೆ ಬೆಲೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಕೇರಳ ಕೇಸ್ ಒಳಗೆ ಹೇಳಿದೆ. ಅದೇ ರೀತಿ ಉಡುಪಿಯೊಳಗಾಗಿರೋ ಮರ್ಡರ್ ಆದಾಗ, ನೀವು ಕಳೆದ ಸರ್ಕಾರ ಇದ್ದಾಗ ನಾವು ನೋಡಿದ್ವಿ, ಅಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ಹೋಗಿ ಒಂದೇ ಫ್ಯಾಮಿಲಿಯ ಒಂದು ಸಂತ್ರಸ್ತರಿಗೆ, ಅವರ ಕುಟುಂಬಕ್ಕೆ ಭೇಟಿಯಾಗ್ತಾರೆ, ಹತ್ತಿರದೊಳಗೆ ಇರುವ ಇನ್ನೊಂದು ಧರ್ಮದ ಸಂತ್ರಸ್ತರ ಮನೆಗೆ ಹೋಗಿ ಭೇಟಿಯಾಗುವುದಿಲ್ಲ. ಅಂದರೆ ನೋವಿನೊಳಗೆ ಹಿಂದೂ ನೋವು, ಮುಸ್ಲಿಂ ನೋವು ಅಂತಿರ್ತದ? ಒಂದು ಕುಟುಂಬ ತನ್ನ ಮಕ್ಕಳನ್ನು ಕಳ್ಕೊಂಡದ ಅಂತಂದರೆ, ಹೆಣ್ಮಗುನೇ ಇರಲಿ ಗಂಡು ಮಗುನೇ ಇರಲಿ, ಅವನು ಹಿಂದೂನೇ ಇರಲಿ ಮುಸ್ಲಿಮೇ ಇರಲಿ, ಆ ಮನೆಗೆ ಒಂದು ಮಗು ಅಥವಾ ಒಂದು ಮಗ, ಅವರು ಅವನ ಪ್ರಾಣ ಹೋಗ್ಯದ, ಆ ನೋವು ಆ ಫ್ಯಾಮಿಲಿಗೆ ಅಷ್ಟೇ ಇರ್ತದೆ. ಅಲ್ಲಿ ಇವ್ರ ನೋವು ಕಡಿಮೆ, ಅವ್ರ ನೋವು ಹೆಚ್ಚು ಅಂತ ಇರೋದಿಲ್ಲ. ಆದರೆ ಒಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ರಾಜ್ಯದ ಮುಖಂಡನಾಗಿ, ಮುಖ್ಯಮಂತ್ರಿಯಾಗಿ, ಕಳೆದ ಸಲ BJP ಸರ್ಕಾರದೊಳಗೆ ನಡೆದಂಥ ಘಟನೆ ಕೆಲವೊಮ್ಮೆ ಅಸಹ್ಯ ಬರೆಸುವಂಥದ್ದಿತ್ತು. ಈಗ ಅದೇ ಅವಕಾಶ ಇನ್ನೊಂದು ಪಕ್ಷಕ್ಕೆ ಸಿಕ್ಕಿದೆ. ಈಗ ಅವರು ಅದನ್ನು ಬಳಸಿಕೊಳ್ಳುವ ಒಂದು ಪ್ರಯತ್ನ ಮಾಡ್ತಾರೆ. ಆದರೆ ಈ ಎಲ್ಲ ಬಳಸಿಕೊಳ್ಳುವ ಪ್ರಯತ್ನಗಳು ಒಂದೊಂದು ಕೊಲೆಯನ್ನು ತಮ್ಮ ರಾಜಕೀಯ ದಾಳ ಆಗಿ ಬಳಸಿಕೊಳ್ಳುವುದು, ಅದರೊಳಗೆ ಒಂದೊಂದು ವಿಕ್ಟಿಮ್ಗಳ ಒಂದು ಭಾವನೆಗಳ ಜೊತೆ ಆಟ ಆಡುವುದಲ್ಲ. ಇದನ್ನು ಅವರು ನಿಲ್ಲಿಸಬೇಕು. ಅವರಂತೂ ನಿಲ್ಲಿಸೋದಿಲ್ಲ, ಯಾಕೆಂದರೆ ಅವರಿಗೆ ಅದರಿಂದ ಬೆನಿಫಿಟ್ ಇರ್ತದೆ. ಆದರೆ ಜನ ಈಗಲೂ ಕಣ್ಣು ತೆಗೀಲಿಲ್ಲ. ಇವರು ಎಲ್ಲ ಒಂದು ಆಟದೊಳಗೆ ನಾವು ಬಲಿಪಶುವಾಗಿ, ಇವರು ತೋರಿಸಿದ ದಾರಿಯೊಳಗೆ ನಾವು ಕುಣಿತೀವಿ ಅಂತಂದರೆ, ನಮ್ಮ ತಲೆನ ಅಲ್ಲಿ ಮೆದುಳನ್ನು ನಾವು ಒಂದು ವರ್ಕಿಂಗ್ ಕಂಡೀಷನ್ದೊಳಗೆ ಇಟ್ಟಿವೋ ಇಲ್ಲೋ ಅಂತ ನಾವೇ ವಿಚಾರ ಮಾಡಬೇಕು. ಇದನ್ನು ಕೊಲೆಯಲ್ಲಿ ಡಿಸ್ಕ್ರಿಮಿನೇಷನ್ ಅಥವಾ ಕೊಲೆಯಲ್ಲಿ ತಾರತಮ್ಯ ಮಾಡುವುದು ಇನ್ಹ್ಯೂಮನ್, ಇದು ಅಮಾನವೀಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.